ಹಲೋ ನಮಸ್ತೆ, ವೆಲ್ಕಮ್ ಟು ದ ಕ್ಲಾಸ್. ಪ್ರತಿದಿನದಂತೆ ಇವತ್ತು ಕೂಡ ಇಂಪಾರ್ಟೆಂಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಪಾರ್ಟಿನ ಟೆಸ್ಟ್ ಸೀರೀಸ್ ನ ಸಾಲ್ವ್ ಮಾಡ್ಕೊತಾ ಇದ್ದೀವಿ. ಒನ್ ಸೆಕೆಂಡ್, ಪಾರ್ಟ್ 22 ನೋಡ್ಕೊಳ್ಳೋಣ ಇವತ್ತಿನ ಕೋರ್ಸ್ ಅಲ್ಲಿ. ಓಕೆನಾ? ಆಲ್ರೆಡಿ 21 ಪಾರ್ಟ್ಗಳು ಕಂಪ್ಲೀಟ್ ಆಗಿದೆ. ಸಂಜಯ್ ಕುಮಾರ್ ಎಷ್ಟು ಟೈಪ್ ಮಾಡಿದ್ರೆ ನನ್ನ ಹಳೆ ಕ್ಲಾಸ್ಗಳು ಸಿಗುತ್ತೆ, ಅಥವಾ ಯೂಟ್ಯೂಬ್ ಅಲ್ಲಿ ಅನಕಡೆ ಲೈವ್ ಕೆಪಿಸಿ ಪೇಜ್ಗೆ ಹೋಗ್ಬಿಟ್ಟು ಪ್ಲೇಲಿಸ್ಟ್ ಅಲ್ಲಿ ನೋಡಿದ್ರೆ ಕೂಡ ಕ್ಲಾಸಸ್ ಸಿಗುತ್ತೆ. ಪ್ರತಿದಿನ 6 ಗಂಟೆಗೆ ಕ್ಲಾಸ್ ಇರುತ್ತೆ, 6 PM ಕ್ಲಾಸ್ ಇರುತ್ತೆ. ಎಲ್ಲ ಸ್ನೇಹಿತರು ಕೂಡ ಅಟೆಂಡ್ ಮಾಡಿ. ಓಕೆನಾ? ಈ ಟೆಸ್ಟ್ ಸೀರೀಸ್ನ ಒಟ್ಟು ಹೋಗೋಣ. ಸಂಜಯ್ ಕುಮಾರ್ ಎಷ್ಟು ನನ್ನ ಹೆಸರು, ಮೆಕ್ಯಾನಿಕಲ್ ಇಂಜಿನಿಯರ್, ಸಿವಿಲ್ ಸರ್ವಿಸ್ ಆಸ್ಪಿರೆಂಟ್ ಕೂಡ ಹೌದು. ಹಾಗೂ ನನಗೆ CSE ಆಸ್ಪಿರೆಂಟ್ಸ್ಗೆ ಟೀಚಿಂಗ್ ಮತ್ತು ಮೆಂಟರಿಂಗ್ ಮಾಡೋದ್ರಲ್ಲಿ 2 ವರ್ಷ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಇವತ್ತಿನ ಕ್ಲಾಸು ರೆಕಾರ್ಡೆಡ್ ಒನ್ ಆಗಿರುತ್ತೆ. ಓಕೆನಾ? ರೆಕಾರ್ಡೆಡ್ ಕ್ಲಾಸ್ ಇರುತ್ತೆ ಇವತ್ತು. ನಾಳೆಯಿಂದ ಮತ್ತೆ ಲೈವ್ ಕ್ಲಾಸಸ್ ಇರುತ್ತೆ, ನಾಳೆಯಿಂದ ಲೈವ್ ಕ್ಲಾಸಸ್ ಇರುತ್ತೆ. ಸಂಜಯ್ ಕುಮಾರ್ ಎಚ್ ಪಿ ನನ್ನ ಹೆಸರು, ಅನಕಡೆ ಮೇಲೆ ಟೀಚ್ ಮಾಡ್ತಾ ಇದ್ದೀನಿ. ಮನೆಯಲ್ಲೇ ಕೂತು ಪ್ರಿಪರೇಷನ್ ಮಾಡ್ಬೋದು, ಅನಕಡೆ ಸಹ ಇದೆ. 40ಕ್ಕಿಂತ ಹೆಚ್ಚಿನ ಬೇರೆ ಬೇರೆ ಎಕ್ಸಾಮ್ಗಳಿಗೆ ಪ್ರಿಪರೇಷನ್ ನಡೀತಾ ಇದೆ ಅನಕಡೆಮಿಯಲ್ಲಿ. ನೀವು ಕೂಡ ನಿಮ್ಮ KPSC ಪ್ರಿಪರೇಷನ್ ಅನ್ನ ಅನಕಡೆಮಿ ಸಹಾಯದಿಂದ ಮಾಡ್ಕೋಬಹುದು, KPSC ಪ್ರಿಪರೇಷನ್ ಮಾಡ್ಕೋಬಹುದು. 30ಕ್ಕಿಂತ ಹೆಚ್ಚಿನ ಎಜುಕೇಟರ್ಗಳು ಟೀಚ್ ಮಾಡ್ತಾ ಇದ್ದಾರೆ ಈ ಪ್ಲಾಟ್ಫಾರ್ಮ್ ಅಲ್ಲಿ. ಎಲ್ಲಾ ಕ್ಲಾಸಸ್ ಅನ್ನ ಅಟೆಂಡ್ ಮಾಡಬಹುದು. ಪ್ರತಿ ಕ್ಲಾಸ್ನ ರೆಕಾರ್ಡೆಡ್ ವಿಡಿಯೋ ಸಿಗುತ್ತೆ, ಪ್ರತಿ ಕ್ಲಾಸ್ನ PDF ಡೌನ್ಲೋಡ್ ಮಾಡ್ಕೋಬಹುದು. ಈ ಎಲ್ಲಾ ಫೆಸಿಲಿಟೀಸ್ ನನ್ನ ರೆಫರಲ್ ಕೋಡ್ ಯೂಸ್ ಮಾಡಿ ಜಾಯ್ನ್ ಆದರೆ 10% ಡಿಸ್ಕೌಂಟ್ ಕೂಡ ದೊರೆಯುತ್ತೆ. 6,300 ರುಪೀಸ್ ಆಗುತ್ತೆ. 7,000 ಇರುವಂತಹ ಒಂದು ವರ್ಷದ ಫೀಸ್, 7,000 ಇರೋದು 6,300 ರುಪೀಸ್ ಆಗುತ್ತೆ. ಬನ್ನಿ ಇವಾಗ ಫಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಸಪರೇಟ್ ಬ್ಯಾಚ್ ಕೋರ್ಸ್ಗಳನ್ನು ಕೂಡ ನಡೀತಾ ಇದೆ. KS ಬ್ಯಾಚ್ ಕೋರ್ಸ್ ಮತ್ತೆ FDSDA ಬ್ಯಾಚ್ ಕೋರ್ಸ್ ಹಾಗೂ PSI ಬ್ಯಾಚ್ ಕೋರ್ಸ್ ನಡೀತಾ ಇದೆ. ಎರಡರಲ್ಲಿ ಕೂಡ ಸೈನ್ಸ್ ಅಂಡ್ ಟೆಕ್ನಾಲಜಿ ಪಾರ್ಟ್ ಅನ್ನ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ. 9th ಮಾರ್ಚ್ ಇಂದ PSI ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಆದಷ್ಟು ಬೇಗ ಜಾಯ್ನ್ ಆಗಿ. ಇವತ್ತಿನ ಫಸ್ಟ್ ಕ್ವಶನ್ ಅನ್ನ ನೋಡ್ಕೊಳ್ಳೋಣ. ವಾಟ್ ಇಸ್ ದ ಅಮೌಂಟ್ ಆಫ್ ವಾಟರ್ ಪ್ರೆಸೆಂಟ್ ಇನ್ ದ ಎಲೋಯಿಶ್ ಫ್ಲೂಯಿಡ್ ಆಫ್ ಹ್ಯೂಮನ್ ಬ್ಲಡ್ ನೌನ್ ಆಸ್ ಪ್ಲಾಸ್ಮಾ? ಮನುಷ್ಯನ ರಕ್ತದಲ್ಲಿ ಇರುವಂತಹ ಎಲ್ಲೋ ಕಲರ್ ಫ್ಲೂಯಿಡ್ ಪ್ಲಾಸ್ಮಾ ಅಂತ ಕರೀತಾರೆ. ಆ ಪ್ಲಾಸ್ಮಾದಲ್ಲಿ ನೀರಿನ ಕ್ವಾಂಟಿಟಿ ಎಷ್ಟಿದೆ ಅಂತ ಕೇಳ್ತಾ ಇದ್ದಾರೆ. 90%, 90%, 10%, 50%, 75%. ಆಕ್ಚುಲಿ ಪ್ಲಾಸ್ಮಾ ಬಂದ್ಬಿಟ್ಟು ಬೇಸ್ ಫ್ಲೂಯಿಡ್ ಆಗಿರುತ್ತೆ. ಆ ಫ್ಲೂಯಿಡ್ ಒಳಗಡೆ RBC, WBC, ಪ್ಲೇಟ್ಲೆಟ್ಸ್ ಎಲ್ಲ ಸೇರ್ಕೊಂಡು ರಕ್ತ ಫಾರ್ಮೇಷನ್ ಆಗಿರುತ್ತೆ. ಆ ಪ್ಲಾಸ್ಮಾದಲ್ಲಿ ಎಷ್ಟು ಶೇಕಡ ನೀರಿದೆ ಅಂತ ಕೇಳ್ತಾ ಇದ್ದಾರೆ. ಆ ಪ್ಲಾಸ್ಮಾದಲ್ಲಿ ಎಷ್ಟು ಶೇಕಡ ನೀರಿದೆ ಅಂದ್ಬಿಟ್ಟು, ಬ್ಲಡ್ ಅಲ್ಲಿ ರಕ್ತದಲ್ಲಿ 55% ಪ್ಲಾಸ್ಮಾ ಇರುತ್ತೆ. 55% ಪ್ಲಾಸ್ಮಾ ಇರುತ್ತೆ, 55% ಪ್ಲಾಸ್ಮಾ ಇರುತ್ತೆ. ಈ 55% ಪ್ಲಾಸ್ಮಾದಲ್ಲಿ ಎಷ್ಟು ಪರ್ಸೆಂಟೇಜ್ ವಾಟರ್ ಇದೆ ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಎಲ್ಲ ಸ್ನೇಹಿತರು ಕಮೆಂಟ್ ಸೆಕ್ಷನ್ ಆನ್ಸರ್ ಮಾಡಿ, ಆನ್ಸರ್ ಮಾಡಿ, ಬಟ್ ಇಂಟ್ರಾಕ್ಷನ್ ಸಾಧ್ಯ ಆಗೋದಿಲ್ಲ. ಓಕೆನಾ? ಖಂಡಿತ 55% ಪ್ಲಾಸ್ಮಾ ಇದೆ ರಕ್ತದಲ್ಲಿ, 55% ಪ್ಲಾಸ್ಮಾ ಇದೆ. ಆ ಪ್ಲಾಸ್ಮಾದಲ್ಲಿ 90%, 90% ವಾಟರ್ ಇದೆ, 90% ವಾಟರ್ ಇದೆ. ಓಕೆನಾ? ವೆರಿ ಗುಡ್. pH ವ್ಯಾಲ್ಯೂ ಆಫ್ ಡ್ರಿಂಕಿಂಗ್ ವಾಟರ್ ಶುಡ್ ಬಿ? ಡ್ರಿಂಕಿಂಗ್ ವಾಟರ್ನ pH, ಕುಡಿಯುವ ನೀರಿನ pH ವ್ಯಾಲ್ಯೂ ಎಷ್ಟಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. pH ಸ್ಕೇಲ್ ಗೊತ್ತಲ್ವಾ ನಮ್ಗೆ, ಆಸಿಡ್ ಮತ್ತೆ ಬೇಸ್ನ ಡಿಟರ್ಮೈನ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. 0 to 14 ತನಕ ಸ್ಕೇಲ್ ಇದೆ, 0 to 14 ತನಕ ಸ್ಕೇಲ್ ಇದೆ. 7 ನ್ಯೂಟ್ರಲ್ ಆಗತ್ತೆ, 0 to 7 ಆಸಿಡ್, 7 to 14 ಬೇಸ್ ಆಮ್ಲ, ಪ್ರತ್ಯಾಮ್ಲ. ಇವಾಗ ಕುಡಿಯುವ ನೀರಿನ pH ವ್ಯಾಲ್ಯೂ ಎಷ್ಟಿರ್ಬೇಕಂತ ಕೇಳ್ತಾ ಇದ್ದಾರೆ. 7 ಗಿಂತ ಸ್ವಲ್ಪ ಕಡಿಮೆ ಇರ್ಬೇಕಾ, 7 ಇರ್ಬೇಕಾ, ಎಕ್ಸಾಕ್ಟ್ 7 ಇರ್ಬೇಕಾ, ಅಥವಾ 7 ಗಿಂತ ಜಾಸ್ತಿ ಇರ್ಬೇಕಾ, ಸ್ವಲ್ಪ ನನ್ ಆಫ್ ದ ಅಂತ ಕೇಳ್ತಾ ಇದ್ದಾರೆ. ಯಾವುದು ಸರಿಯಾದ ಉತ್ತರ ಆಗಿದೆ ನೋಡಿ. ಆಸಿಡ್ ನ ಕುಡಿಯೋಕ್ಕಾಗತ್ತಾ, ನಾವು ಆಸಿಡ್ ನ ಕುಡಿಯೋದಕ್ಕಾಗತ್ತಾ, ಇಲ್ಲ. ಬೇಸ್ ಅನ್ನ ನಮ್ಮ ರಕ್ತ ಕೂಡ ಏನಾಗಿದೆ, ರಕ್ತ ಕೂಡ 7.35 ಇಂದ 4.5 ರೇಂಜ್ ಅಲ್ಲಿ ಇರುತ್ತೆ. ಬೇಸಿಕ್ ಆಗಿದೆ. ಓಕೆನಾ? ನಾವು ಕುಡಿಯುವ ನೀರು ಕೂಡ ಬೇಸಿಕ್ ಆಗಿರಬೇಕು, ಪ್ರತ್ಯಾಮ್ಲ ಆಗಿರಬೇಕು. ಜಸ್ಟ್ ಎಬೋವ್ 7 ಇರುತ್ತೆ, ಜಸ್ಟ್ ಎಬೋವ್ 7 ನಾವು ಕುಡಿಯುವಂತಹ ಹೆಲ್ದಿ ಡ್ರಿಂಕಿಂಗ್ ವಾಟರ್ ಇರುತ್ತೆ. ಹೆಲ್ದಿ ಡ್ರಿಂಕಿಂಗ್ ವಾಟರ್ 7ಕ್ಕಿಂತ ಸ್ವಲ್ಪ ಜಾಸ್ತಿ pH ವ್ಯಾಲ್ಯೂ ಕಂಡು ಬರುತ್ತೆ. pH ಸ್ಕೇಲ್ ತುಂಬಾ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಬ್ಲಡ್ ಅಲ್ಲಿ ಬರುತ್ತೆ, ಸಲೈವಾ ಅಲ್ಲಿ ಬರುತ್ತೆ. ಸಲೈವಾ ಆಸಿಡಿಕ್ ಆಗಿದೆ, ನಮ್ಮ ಸಲೈವಾ ಆಸಿಡಿಕ್, ಲಾಲಾ ರಸ ಆಸಿಡಿಕ್ ಆಗಿದೆ, ಆಮ್ಲೀಯ ಗುಣವನ್ನು ಹೊಂದಿದೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಮೋಸ್ಟ್ ಹಾರ್ಮ್ಫುಲ್ ಟು ಹ್ಯೂಮನ್ ಲೈಫ್? ಮನುಷ್ಯನ ಆರೋಗ್ಯಕ್ಕೆ ಯಾವುದು ತುಂಬಾ ಹಾನಿಕಾರಕ ಅಂತ ಕೇಳ್ತಾ ಇದಾರೆ. ಪ್ಯಾರಾಸೈಟ್ಸ್, ಬೇರೆಯವ್ರ ಮೇಲೆ ಅವಲಂಬಿತ ಆಗಿ ಅವರಿಂದ ಪೋಷಣೆ ತಗೊಳ್ಳುವಂತಹ ಜೀವಿಗಳು, ಫಂಗೈ, ಶಿಲೀಂಧ್ರ, ವರ್ಮ್ಸ್, ಕೀಟಗಳು, ವೈರಸ್, ಯಾವುದು ನಮ್ಮ ದೇಹಕ್ಕೆ ಹಾನಿಕಾರಕ, ಅತಿ ಹೆಚ್ಚು ಹಾನಿಕಾರಕ ಅಂತ ಕೇಳ್ತಾ ಇದಾರೆ. ಓಕೆನಾ? ಅತಿ ಹೆಚ್ಚು ಹಾನಿಕಾರಕ ಯಾವ್ದಾಗಿದೆ? ಪ್ಯಾರಾಸೈಟ್ಸು,
ಸಿಂಪಲ್ ಎಕ್ಸಾಂಪಲ್ ಲಾಡಿ ಹುಳ. ಪೋರ್ಕ್ ತಿಂದ್ರೆ ಬರುವ ಸಾಧ್ಯತೆ ಹೆಚ್ಚಿರುತ್ತೆ, ಪ್ಯಾರಾಸೈಟ್ ಆಗಿದೆ ಅದು, ನಮ್ಮ ಮೇಲೆ ಅವಲಂಬಿತ ಆಗಿ ನಮ್ಮಿಂದ ಫುಡ್ ಅನ್ನ ಹಿಡ್ಕೊಂಡು ಜೀವನ ಮಾಡ್ತಾ ಇರುತ್ತೆ. ಓಕೆನಾ? ಪ್ಯಾರಾಸೈಟಿಗಿಂತ ಹಾನಿಕಾರಕ ವೈರಸ್ ರೀಸೆಂಟ್ ಆಗಿ ಸಾವಿರಾರು ಜನ ತೀರ್ಕೊಂಡಿದಾರಲ್ವಾ, ನೋವೆಲ್ ಕರೋನಾ ವೈರಸ್, HIV ವೈರಸ್, ಹೆಪಟೈಟಿಸ್ ಬಿ ವೈರಸ್. ಓಕೆನಾ? ವೈರಲ್ ಫೀವರು ಅಥವಾ ವೈರಸ್ಸು ಅತಿ ಹೆಚ್ಚು ಹಾನಿಕಾರಕ ಆಗಿದೆ. ಪಾಶ್ಚರೈಸೇಷನ್ ಆಫ್ ಮಿಲ್ಕ್ ಡೆಸ್ಟ್ರಾಯ್ಸ್, ಪಾಶ್ಚರೈಸೇಷನ್ ಅಥವಾ ಪಾಶ್ಚರೀಕರಣ ಏನನ್ನ ಡೆಸ್ಟ್ರಾಯ್ ಮಾಡುತ್ತೆ? ಹಾಲಿನಲ್ಲಿ ವಿಟಮಿನ್ ಡೆಸ್ಟ್ರಾಯ್ ಮಾಡುತ್ತಾ, ಆಂಟಿಬಾಡೀಸ್ ಅನ್ನ ಡೆಸ್ಟ್ರಾಯ್ ಮಾಡುತ್ತಾ, ಎಕ್ಸ್ಟ್ರಾ ಫ್ಯಾಟ್ ಅನ್ನ ರಿಮೂವ್ ಮಾಡುತ್ತಾ, ಅಥವಾ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾವನ್ನ ರಿಮೂವ್ ಮಾಡುತ್ತಾ ಅಂತ ಕೇಳ್ತಾ ಇದಾರೆ. ಪಾಶ್ಚರೈಸೇಷನ್ ನ ಯಾರು ಕಂಡಿಡಿದಿರೋದು? ಅವ್ರ ಹೆಸರನ್ನ ಇಟ್ಟಿದ್ದಾರೆ ಲೂಯಿ ಪಾಶ್ಚರ್ ಅವರು. ಲೂಯಿ ಪಾಶ್ಚರ್ ಅವರು ಈ ಪ್ರೊಸೆಸ್ ಅನ್ನ ಡಿಸ್ಕವರ್ ಮಾಡಿದ್ದಾರೆ. ಏನಾಗುತ್ತೆ ಈ ಪ್ರೊಸೆಸ್ ಅಲ್ಲಿ? 60 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ 30 ನಿಮಿಷಗಳ ಕಾಲ ಹಾಲನ್ನ ಬಿಸಿ ಮಾಡಿ ಸಡನ್ ಆಗಿ ಕೂಲ್ ಮಾಡ್ತಾರೆ, ಪಾಶ್ಚರೈಸೇಷನ್. ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ರಿಮೂವ್ ಮಾಡಲಾಗುತ್ತೆ. ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾನ ದೇಹಕ್ಕೆ ಹಾರ್ಮೋನ್ ಉಂಟು ಮಾಡುವಂತಹ ಬ್ಯಾಕ್ಟೀರಿಯಾವನ್ನ ಮಾತ್ರ ರಿಮೂವ್ ಮಾಡಲಾಗುತ್ತೆ ಈ ಪ್ರೊಸೆಸ್ ನ ಮೂಲಕ. ಪಾಶ್ಚರೈಸ್ಡ್ ಮಿಲ್ಕ್ ಅಂತ ಪ್ಯಾಕೆಟ್ ಅಲ್ಲಿ ಬರ್ದಿರುತ್ತೆ ತಾನ. ಕಾಮನ್ ಕೋಲ್ಡ್ ಇಸ್ ಕಾಸ್ಡ್ ಬೈ ಕಾಮನ್ ಕೋಲ್ಡ್, ನಾರ್ಮಲ್ ಶೀತ ಆಗತ್ತಲ್ಲ, ಕೋಲ್ಡ್ ಆಗತ್ತಲ್ಲ, ಯಾವ್ದ್ರಿಂದ ಉಂಟಾಗತ್ತಾ? ಮಸ್ಕಿಟೋ ಇಂದ ಉಂಟಾಗತ್ತಾ, ಸೊಳ್ಳೆಯಿಂದ ಬರುತ್ತಾ, ಬ್ಯಾಕ್ಟೀರಿಯಾದಿಂದ ಬರುತ್ತಾ, ವೈರಸ್ ಇಂದ ಬರುತ್ತಾ, ಜರ್ಮ್ಸ್ ಇಂದ ಬರುತ್ತಾ, ಕೀಟಾಣುಗಳಿಂದ ಬರುತ್ತಾ? ಕಾಮನ್ ಕೋಲ್ಡ್ ಯಾವ್ದ್ರಿಂದ ಬರುತ್ತೆ? ಸಾಮಾನ್ಯ ಶೀತ ಯಾವ್ದ್ರಿಂದ ಬರುವಂತಹ ರೋಗ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ನಮ್ಮ ದೇಹಕ್ಕೆ ಅಂಟುವಂತಹ ಎಲ್ಲಾ ವೈರಲ್ ಫೀವರ್ಸ್ ಫ್ಯಾಟಲ್ ಆಗಿರೋದಿಲ್ಲ, ಎಲ್ಲಾ ರೋಗಗಳಿಂದ ಮನುಷ್ಯ ಸಾಯೋದಿಲ್ಲ. ಕೆಲವುದನ್ನ ಆಂಟಿಜನ್ಸ್ ಏನ್ ಹೇಳಿ, ನಮ್ಮ ದೇಹ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತೆ. ರೋಗ ನಿರೋಧಕ ಶಕ್ತಿಯನ್ನ ಮೀರಿ ವೈರಸ್ ಬಂದ್ರೆ ಪ್ರಾಬ್ಲಮ್ ಉಂಟಾಗತ್ತೆ. ರೋಗ ನಿರೋಧಕ ಶಕ್ತಿ ಕಾಮನ್ ಕೋಲ್ಡ್ ಅನ್ನ ತಡೆಯುವಷ್ಟು ನಮ್ಮಲ್ಲಿ ಇದೆ. ಓಕೆನಾ? ವೈರಲ್ ಫೀವರ್ ಆಗಿದೆ, ವೈರಸ್ ಇಂದ ಬರುವಂತಹ ರೋಗ ಆಗಿದೆ. ಕಾಮನ್ ಕೋಲ್ಡ್ ಸಾಮಾನ್ಯ ಶೀತ, ವೈರಸ್ ಇಂದ ಬರುವಂತಹ ರೋಗ ಆಗಿದೆ. ಅನಕಾಡೆಮಿ ಪ್ಲಾಟ್ಫಾರ್ಮ್ಗೆ ತುಂಬಾ ಜನಕ್ಕಿನ್ನೂ ಮಾಹಿತಿ ಇಲ್ಲ, ಕೇಳ್ತಾ ಇದ್ರಿ. ಆರಾಮಾಗಿ ಮನೆಯಲ್ಲೇ ಕೂತು ನೀವು ಪ್ರಿಪರೇಷನ್ ಅನ್ನ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಇವಾಗ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದೀರಲ್ವಾ, ಇದೇ ರೀತಿ ಸ್ಟ್ರಕ್ಚರ್ಡ್ ಕೋರ್ಸ್ ಗಳಿರುತ್ತೆ. ಪ್ರತಿದಿನ 9 AM ಕ್ಲಾಸ್ ಇರುತ್ತೆ, ಅಥವಾ 10 AM ಯಾವ ಕ್ಲಾಸ್ ಇರುತ್ತೆ, ಯಾವ ಟಾಪಿಕ್ ಟೀಚ್ ಮಾಡ್ತೀರಿ ಅಂತ ಗೊತ್ತಾಗುತ್ತೆ ನಿಮ್ಗೆ. ಆ ಕ್ಲಾಸಸ್ನ ಅಟೆಂಡ್ ಮಾಡ್ಬೋದು. ಸ್ಟ್ರಕ್ಚರ್ಡ್ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡ್ಕೊಡ್ತಾರೆ. ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತೆ ಯಾವ್ದು ಉಪಯುಕ್ತ ಇರುತ್ತೋ ಅದನ್ನ ಮನೆಯಲ್ಲೇ ಕೂತು ನೀವು ಪ್ರಿಪರೇಷನ್ ನ ಮಾಡ್ಕೋಬಹುದು. ವರ್ಕ್ ಮಾಡ್ತಾ ಇರುವಂತಹ ಸ್ನೇಹಿತರು ಹಾಗೂ ಇನ್ನು ಓದ್ತಾ ಇರುವಂತವರು ಫಾಸ್ಟ್ ಆಗಿ ಸ್ಟಾರ್ಟ್ ಮಾಡ್ತಾ ಇರ್ತೀರಾ, ಎಲ್ಲರಿಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ನೋಡಿ, ಇನ್ಸ್ಟಿಟ್ಯೂಟ್ ಅಲ್ಲಿ ಸೇರ್ಕೊಂಡ್ರೆ ಪ್ರತಿ ಸಬ್ಜೆಕ್ಟ್ ಗೆ ಒಬ್ಬೊಬ್ರು ಇರ್ತಾರೆ. ಹಿಸ್ಟ್ರಿ ಒಬ್ರು ಟೀಚ್ ಮಾಡ್ತಾರೆ, ಪೊಲಿಟಿ ಒಬ್ರು ಟೀಚ್ ಮಾಡ್ತಾರೆ, ಈ ರೀತಿ ಇರುತ್ತೆ. ಅನಕಾಡೆಮಿಯಲ್ಲಿ ಆಪ್ಷನ್ ಸಿಗುತ್ತೆ ನಿಮ್ಗೆ, 30ಕ್ಕಿಂತ ಹೆಚ್ಚಿನ ಎಜುಕೇಟರ್ ಇದ್ದಾರೆ. ಓಕೆನಾ? ಒಬ್ರು ಕ್ಲಾಸ್ ಇಷ್ಟ ಆಗಿಲ್ವಾ, ಇನ್ನೊಬ್ರು ಕ್ಲಾಸ್ ನೋಡ್ಬೋದು, ಇಲ್ಲ ಇಬ್ರುದನ್ನು ನೋಡ್ಬೋದು, ಈ ಆಪ್ಷನ್ ಸಿಗುತ್ತೆ. ಮಲ್ಟಿಪಲ್ ಎಜುಕೇಟರ್ಗಳು ನಿಮ್ಮ ಮೊಬೈಲ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಇರ್ತಾರೆ, ಅವ್ರನ್ನ ಆಕ್ಸೆಸ್ ಮಾಡ್ಬೋದು. 1 ವರ್ಷಕ್ಕೆ 7,000 ರುಪೀಸ್ ಫೀಸ್ ಇದೆ. ನೀವೇನಾದ್ರೂ ನನ್ನ ರೆಫರಲ್ ಕೋಡ್ ಸಂಜಯ್ ಲೈವ್ ಯೂಸ್ ಮಾಡಿ ಜಾಯ್ನ್ ಆದ್ರೆ 10% ಡಿಸ್ಕೌಂಟ್ ಸಿಗುತ್ತೆ. ಎಲ್ಲಾ ಕ್ಲಾಸ್ ಅಟೆಂಡ್ ಮಾಡ್ಬೋದು, ನನ್ನ ರೆಫರಲ್ ಕೋಡ್ ಯೂಸ್ ಮಾಡಿ ಜಾಯ್ನ್ ಆದ್ರೂ ಕೂಡ ಎಲ್ಲಾ ಕ್ಲಾಸ್ ಅನ್ನ ಅಟೆಂಡ್ ಮಾಡ್ಬೋದು. 10% ಡಿಸ್ಕೌಂಟ್ ಸಿಕ್ಬಿಟ್ಟು 6,300 ರುಪೀಸ್ ಆಗುತ್ತೆ, 6,300 ರೂಪಾಯಿಗಳಿಗೆ ಜಾಯ್ನ್ ಆಗ್ಬೋದು. ದಿನಕ್ಕೆ 18 ರೂಪಾಯಿ ಬೀಳುತ್ತಷ್ಟೇ, 18 ರುಪೀಸ್ ಬೀಳುತ್ತೆ. ಓಕೆನಾ? ನಿಮ್ಮ ಲೈಬ್ರರಿ ಫೀಸ್ ಗಿಂತ ಕಡಿಮೆ ದುಡ್ಡನ್ನ ಕ್ಲಾಸ್ ನೋಡೋದಕ್ಕೆ ಉಪಯೋಗ ಮಾಡ್ಕೋತೀರಾ. ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ. ಏನಾದ್ರೂ ಕ್ವೇರೀಸ್ ಬಂದ್ರೆ ಪ್ರತಿ 3 ಕ್ಲಾಸ್ ಆದ್ಮೇಲೆ ಎಜುಕೇಟರ್ ಹತ್ರ ಡೈರೆಕ್ಟ್ ಆಗಿ ಕೇಳಿ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೋದು. ದಿನ ಕೂಡ ಕೇಳ್ಬೋದು. ಈ ಕೋರ್ಸ್ ಬಂದ್ಬಿಟ್ಟು ಸಪರೇಟ್ ಆಗಿ ಡೌಟ್ ಕೇಳೋದಕ್ಕೆ ಅಂತಾನೆ ಡಿಸೈನ್ ಮಾಡಲಾಗಿದೆ. ಹಾಗೂ ಸ್ಟ್ರಕ್ಚರ್ ಕೋರ್ಸ್ ಗಳು ಸಿಗುತ್ತೆ, ಫ್ರೀ ಕ್ಲಾಸಸ್ ಕೂಡ ಇರುತ್ತೆ, ಫ್ರೀ ಸ್ಪೆಷಲ್ ಕ್ಲಾಸ್ಗಳು ಕೂಡ ಇರುತ್ತೆ, ಸ್ಪೆಷಲ್ ಕ್ಲಾಸಸ್ ಇರುತ್ತೆ, ಫ್ರೀ ಆಗಿ ನೋಡ್ಬೋದು. ನಾಳೆ 3 PM ಮೇ ಬಿ ನನ್ನ ಕ್ಲಾಸ್ ಇರುತ್ತೆ, ಇದ್ರ ನೋಟಿಫಿಕೇಶನ್ ಬರುತ್ತೆ, ನನ್ನನ್ನು ಫಾಲೋ ಮಾಡಿದ್ರೆ ಕ್ಲಾಸ್ ಇರುತ್ತೆ ಅಂದ್ಬಿಟ್ಟು ಇದ್ರೆ ಅಟೆಂಡ್ ಮಾಡಿ. ಓಕೆನಾ? EMI ಪೇಮೆಂಟ್ ಆಪ್ಷನ್ ಕೂಡ ಇದೆ. ಸಮ್ ಪರ್ಸನಲ್ ಇಶ್ಯೂ ಇರೋದ್ರಿಂದ ರೆಕಾರ್ಡ್ ಮಾಡಿ ಹಾಕ್ತಾ ಇದ್ದೀನಿ ಕ್ಲಾಸ್ ಇವತ್ತು. ಓಕೆನಾ? EMI ಆಪ್ಷನ್ ಫಾರ್ ದ ಫಸ್ಟ್ ಟೈಮ್ ಬಿಟ್ಟಿದ್ದಾರೆ. 6,300 ರುಪೀಸ್ ನಾನು ಇವೇನಾದ್ರು ಕ್ರೆಡಿಟ್ ಕಾರ್ಡ್ ಮೂಲಕ ಪೇ ಮಾಡಿದ್ರೆ, ಕ್ರೆಡಿಟ್ ಕಾರ್ಡ್ ಮೂಲಕ ಪೇ ಮಾಡಿದ್ರೆ ಇನ್ಸ್ಟಾಲ್ಮೆಂಟ್ ಆಪ್ಷನ್ ಕೂಡ ದೊರೆಯುತ್ತೆ, ಪೇಮೆಂಟ್ ಮಾಡ್ಬೋದು. ನಮ್ಮ ಟಾಪ್ ಎಜುಕೇಟರ್ಗಳು ಇವರು, ಇವ್ರ ಜೊತೆ 30ಕ್ಕಿಂತ ಹೆಚ್ಚಿನ ಎಜುಕೇಟರ್ಗಳು ಈ ಪ್ಲಾಟ್ಫಾರ್ಮ್ ಟೀಚ್ ಮಾಡ್ತಾ ಇದ್ದಾರೆ. ನಾನು ಕೂಡ ಸೈನ್ಸ್ ಮತ್ತೆ ಟೆಕ್ನಾಲಜಿ ಹಾಗೂ ಇನ್ನಿತರ ಸಬ್ಜೆಕ್ಟ್ ಗಳನ್ನ ಇಲ್ಲಿ ಟೀಚ್ ಮಾಡ್ತಾ ಇರ್ತೀನಿ, ಆರ್ಟ್ ಅಂಡ್ ಕಲ್ಚರ್ ಕೂಡ ತಗೋತಾ ಇದ್ದೀನಿ. ಹೈ ಬ್ಲಡ್ ಪ್ರೆಷರ್ ಇಂಡಿಕೇಟ್ಸ್ BP ಜಾಸ್ತಿ ಆಗಿದೆ ಅಂದ್ರೆ ಅದು ಏನನ್ನ ಇಂಡಿಕೇಟ್ ಮಾಡ್ತಾ ಇದೆ?
ಬಿಪಿ ಜಾಸ್ತಿ ಆಗಿದೆ ಅಂದ್ರೆ ಏನೇನು ಇಂಡಿಕೇಟ್ ಮಾಡ್ತಾ ಇದೆ? ಫಾಸ್ಟರ್ ಮೂಮೆಂಟ್ ಆಫ್ ಹಾರ್ಟ್ ದೆನ್ ನಾರ್ಮಲ್ ರೇಟ್, ಹೃದಯದ ಬಡಿತ ಜಾಸ್ತಿ ಆಗಿದೆಯಾ? ಡಿಫಿಕಲ್ಟಿ ಇನ್ ಬ್ರೀತಿಂಗ್, ಉಸಿರಾಡೋದು ಕಷ್ಟ ಆಗ್ತಾ ಇದೆಯಾ? ಬ್ಲಡ್ ಫ್ಲೋಯಿಂಗ್ ಮೋರ್ ರಾಪಿಡ್ಲಿ ದನ್ ವಾಟ್ ಇಸ್ ನಾರ್ಮಲ್, ರಕ್ತ ಫಾಸ್ಟ್ ಆಗಿ ಹರಿತಾ ಇದೆಯಾ? ಇನ್ಕ್ರೀಸಿಂಗ್ ಕೊಲೆಸ್ಟ್ರಾಲ್, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆಯಾ? ಏನೇನ ಇಂಡಿಕೇಟ್ ಮಾಡ್ತಾ ಇದೆ? ಬ್ಲಡ್ ಪ್ರೆಷರ್ ನೋಡಿ, ರಕ್ತದ ಒತ್ತಡ, ಒತ್ತಡ ಯಾವ್ದ್ರ ಮೇಲೆ ಬೀಳುತ್ತೆ? ಹಾರ್ಟ್ ಪಂಪ್ ಆದಾಗ ಅಪಧಮನಿಯ ಮೇಲೆ, ಎಲ್ಲಿ? ಆರ್ಟರಿ ಮೇಲೆ, ಅಪಧಮನಿ ಅಥವಾ ಆರ್ಟರಿ ಮೇಲೆ, ಆರ್ಟರಿ ಮೇಲೆ ಏನಾಗುತ್ತೆ? ರಕ್ತದ ಒತ್ತಡ ಬೀಳುತ್ತೆ, ಆರ್ಟರಿ ಮೇಲೆ ಒತ್ತಡ ಬೀಳುತ್ತೆ. ಸಟ್ಟೈನ್ ರೇಂಜ್ ತನಕ 120/80 ತನಕ ಬಿ ಪಿ ನಾರ್ಮಲ್ ಇರುತ್ತೆ, 120/80 ತನಕ ಬಿ ಪಿ ನಾರ್ಮಲ್ ಇರುತ್ತೆ. ಅದಕ್ಕಿಂತ ರಕ್ತನಾಳಗಳ ಮೇಲೆ ಒತ್ತಡ ಜಾಸ್ತಿ ಆದ್ರೆ, ಒತ್ತಡ ಯಾವಾಗ ಜಾಸ್ತಿ ಆಗುತ್ತೆ? ರಕ್ತನಾಳದ ಸೈಜ್ ಕಮ್ಮಿ ಆದ್ರೆ ಒತ್ತಡ ಜಾಸ್ತಿ ಆಗುತ್ತೆ. ನಾಳಗಳು ಚಿಕ್ಕದಾದ್ರೆ ಒತ್ತಡ ಜಾಸ್ತಿ ಆಗುತ್ತೆ. ಚಿಕ್ಕದೇನಕ್ಕಾಗತ್ತೆ? ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ, ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ ರಕ್ತನಾಳಗಳು ಚಿಕ್ಕದಾಗತ್ತೆ, ಬ್ಲಡ್ ಪ್ರೆಷರ್ ಹೆಚ್ಚಾಗತ್ತೆ, ಬಿ ಪಿ ಹೆಚ್ಚಾಗತ್ತೆ. ಒತ್ತಡ ಜಾಸ್ತಿ ಆಗ್ಬೇಕಂದ್ರೆ ಪೈಪ್ ಚಿಕ್ಕದಾಗ್ಬೇಕು, ಓಕೆನಾ? ಆರ್ಟ್ರಿ ಮೇಲೆ ಒತ್ತಡ ಬೀಳುತ್ತೆ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿತ್ತು. ಏಜ್ ಆಫ್ ಅರ್ತ್ ಇಸ್ ಓವರ್, ಭೂಮಿಯ ಏಜ್ ಎಷ್ಟು ಅಂತ ಕೇಳ್ತಾ ಇದಾರೆ. ಅರ್ತಿನ ಏಜ್ ಎಷ್ಟು ಅಪ್ರಾಕ್ಸಿಮೇಟ್ ಕೊಟ್ಟಿದ್ದಾರೆ, ಎಕ್ಸಾಕ್ಟ್ ವ್ಯಾಲ್ಯೂ ಕೊಟ್ಟಿಲ್ಲ. 5 ಬಿಲಿಯನ್ ಇಯರ್ಸ್, 3 ಬಿಲಿಯನ್ ಇಯರ್ಸ್, 6 ಬಿಲಿಯನ್ ಇಯರ್ಸ್, 4 ಬಿಲಿಯನ್ ಇಯರ್ಸ್. ಬಿಲಿಯನ್ ಅಂದ್ರೆ ಎಷ್ಟು? 10^9, 10^9 ಆಗಿದೆ ಬಿಲಿಯನ್ ಅಂದ್ರೆ, ಓಕೆನಾ? ಎಷ್ಟು ಬಿಲಿಯನ್ ಇಯರ್ಸ್ ಅರ್ತಿನ ಏಜ್? ಇವಾಗ 0.6 ಇದ್ರೆ ನೆಕ್ಸ್ಟ್ 0.6 ಇದ್ರೆ 1ಗೆ ಈಕ್ವಲ್ ಮಾಡಬೇಕು, 0.4 ಇದ್ರೆ 0.4 ಇದ್ರೆ 0ಗೆ ಈಕ್ವಲೆಂಟ್ ಮಾಡಬೇಕು, ಓಕೆನಾ? ಈ ರೀತಿ ಮಾಡಿ ಅಪ್ರಾಕ್ಸಿಮೇಷನ್ ಇದ್ದಾಗ ವ್ಯಾಲ್ಯೂನ ಹೇಳಬೇಕಾಗತ್ತೆ. ಅರ್ತಿನ ಏಜ್ ಎಷ್ಟು? ಲೈಫ್ ಫಾರ್ಮೇಷನ್ ಆಗಿದ್ದು ಭೂಮಿಯ ಮೇಲೆ, ಲೈಫ್ ಫಾರ್ಮೇಷನ್ ಆಗಿದ್ದು 3.8 ಬಿಲಿಯನ್ ಇಯರ್ಸ್ ಆಗೋ, ಲೈಫ್ ಫಾರ್ಮೇಷನ್ ಆಗಿದ್ದು. ಅರ್ತ್ ಫಾರ್ಮೇಷನ್ ಆಗಿದ್ದು 4.6 ಬಿಲಿಯನ್ ಇಯರ್ಸ್ ಆಗೋ. 4.6 ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 5. 5 ಬಿಲಿಯನ್ ವರ್ಷಗಳಿಂದ, 4.6 ಅಂದ್ರೆ 5 ಹತ್ರ ಇದೆ ಅಲ್ವಾ, 5 ಬಿಲಿಯನ್ ವರ್ಷಗಳಿಂದ ಅರ್ತ್ ಫಾರ್ಮೇಷನ್ ಆಗಿದೆ, ಅರ್ತ್ ಫಾರ್ಮೇಷನ್ ಆಗಿದೆ. ದ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇಸ್ ಸಿಚುಯೇಟೆಡ್ ಇನ್, ಭಾರತದಲ್ಲಿ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಎಲ್ಲಿ ಸಿಚುಯೇಟ್ ಆಗಿದೆ ಅಂತ ಕೇಳ್ತಾ ಇದಾರೆ. ವನ್ಯಜೀವಿಗಳ ಇನ್ಸ್ಟಿಟ್ಯೂಟ್, ವೈಲ್ಡ್ ಲೈಫ್ ಗಳ ಇನ್ಸ್ಟಿಟ್ಯೂಟ್ ಎಲ್ಲಿದೆ? ಪುಣೆಯಲ್ಲಿ ಇದೆಯಾ, ನ್ಯೂ ಡೆಲ್ಲಿಯಲ್ಲಿ ಇದೆಯಾ, ಡೆಹ್ರಾಡೂನ್ ಅಲ್ಲಿ ಇದೆಯಾ, ಭೋಪಾಲ್ ಅಲ್ಲಿ ಇದೆಯಾ ಅಂತ ಕೇಳ್ತಾ ಇದಾರೆ. ಓಕೆನಾ? ಚಂದ್ರವಾಣಿ ಅನ್ನುವ, ಚಂದ್ರವಾಣಿ ಅನ್ನುವ ಊರಲ್ಲಿದೆ, ಅದು ಯಾವ ರಾಜ್ಯದಲ್ಲಿದೆ ಅಥವಾ ಯಾವ ಟೌನ್ ಅಲ್ಲಿ ಇದೆ ಅಂತ ಕೇಳ್ತಾ ಇದಾರೆ. ಉತ್ತರಾಖಂಡ್ ಅಲ್ಲಿ ಬರುವಂತಹ ಡೆಹ್ರಾಡೂನ್ ಅಲ್ಲಿ, ಡೆಹ್ರಾಡೂನ್ ಅಲ್ಲಿ ಯಾವ್ದಿದೆ? ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಡೆಹ್ರಾಡೂನ್ ಅಲ್ಲಿ ಇದೆ, ಓಕೆನಾ? ಡೆಹ್ರಾಡೂನ್ ಅಲ್ಲಿ ಇದೆ. ಸಾರಿ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಮೋಸ್ಟ್ ಎಫಿಷಿಯಂಟ್ ಇನ್ ಕನ್ವರ್ಟಿಂಗ್ ಸೋಲಾರ್ ಹೀಟ್ ಇಂಟು ಎನರ್ಜಿ? ಸೋಲಾರ್ ಎನರ್ಜಿಯನ್ನ ಬೇರೆ ಫಾರ್ಮ್ ಆಫ್ ಎನರ್ಜಿ ಕನ್ವರ್ಟ್ ಮಾಡುವಂತಹ ಬೆಸ್ಟ್ ಸೋರ್ಸ್ ಯಾವುದು ಅಂತ ಕೇಳ್ತಾರೆ. ಬೆಸ್ಟ್ ಎಫಿಷಿಯಂಟ್, ಎಫಿಷಿಯಂಟ್ ಯಾವುದು? ಮಾಧ್ಯಮ, ಸಿಲಿಕಾನ್ ಬ್ಯಾಟರಿಗಳ, ಪ್ರಾಣಿಗಳ, ಸೋಲಾರ್ ಬ್ಯಾಟರೀಸ್ ಸ್ಪೇಸ್ ಕ್ರಾಫ್ಟ್ ಅಲ್ಲಿ ಯೂಸ್ ಮಾಡಿರ್ತಾರಲ್ಲ ಅದ, ಅಥವಾ ಸಸ್ಯಗಳ, ಯಾವ್ದಾಗಿದೆ ಅಂತ ಕೇಳ್ತಾ ಇದಾರೆ. ಎಫಿಷಿಯಂಟ್ ಸೋರ್ಸ್ ಇಷ್ಟು ಕೊಟ್ಟರು ಅದರಲ್ಲಿ. ನಮ್ಮೆಲ್ಲರಿಗೂ ಗೊತ್ತು, ಸೂರ್ಯ ಬೇಸಿಕ್ ಫಾರ್ಮ್ ಆಫ್ ಎನರ್ಜಿ ಆಗಿದ್ದಾನೆ, ಬೇಸಿಕ್ ಫಾರ್ಮ್ ಆಫ್ ಎನರ್ಜಿ ಆಗಿದ್ದಾನೆ. ನಮಗೂ ಕೂಡ ಸೂರ್ಯನಿಂದ ಶಕ್ತಿ ಬರ್ತಾ ಇದೆ. ಹೆಂಗ್ ಬರ್ತಾ ಇದೆ? ಪ್ಲಾಂಟ್ಸ್ ಅನ್ನ ತಿಂತಾ ಇದೀವಿ, ಪ್ಲಾಂಟ್ಸ್ ಗೆ ಸೂರ್ಯನಿಂದ ಶಕ್ತಿ ಬರ್ತಾ ಇದೆ. ಫೋಟೋಸಿಂಥಸಿಸ್ ಇಂದ, ಫೋಟೋಸಿಂಥಸಿಸ್ ಅಥವಾ ದ್ಯುತಿ ಸಂಶ್ಲೇಷಣ ಕ್ರಿಯೆ ಎಫಿಷಿಯಂಟ್ ಫಾರ್ಮ್ ಆಗಿದೆ. ಸೋಲಾರ್ ಎನರ್ಜಿಯನ್ನ ಬೇರೆ ಫಾರ್ಮ್ ಆಫ್ ಎನರ್ಜಿ ಕನ್ವರ್ಟ್ ಮಾಡುವಂತಹ ಎಫಿಷಿಯಂಟ್ ಸೋರ್ಸ್ ಪ್ಲಾಂಟ್ಸ್ ಅಲ್ಲಿ ಆಗುವಂತಹ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಥವಾ ಫೋಟೋ ಸಿಂಥಸಿಸ್ ಆಗಿದೆ. ವಿಚ್ ಒನ್ ಇಸ್ ಎ ಫ್ಲವರ್ ನಾಟ್ ಎ ಸೀಡ್? ಕೆಳಗೆ ಕೊಟ್ಟಿರೋದ್ರಲ್ಲಿ ಯಾವುದು ಫ್ಲವರ್ ಆಗಿದೆ? ಫೆನುಗ್ರೀಕ್ ಅಂದ್ರ, ಫೆನುಗ್ರೀಕ್ ಅಂದ್ರ ಮೆಂತ್ಯ, ಮೆಂತ್ಯ ಕಾಳು ಬರುತ್ತಲ್ಲ ಮೆಂತ್ಯ. ಕ್ಲೋ ಅಂದ್ರ ಲವಂಗ. ಕ್ಯುಮಿನ್ ಅಂದ್ರ ಜೀರಿಗೆ. ಕಾಡಮಮ್ ಅಂದ್ರ ಏಲಕ್ಕಿ, ಓಕೆನಾ? ಇಷ್ಟರಲ್ಲಿ ಯಾವುದು ಬೀಜ ಅಲ್ಲ, ಯಾವುದು ಹೂ ಅಂತ ಕೇಳ್ತಾ ಇದಾರೆ. ಫ್ಲವರ್ ಯಾವುದು ಅಂತ ಕೇಳ್ತಾ ಇದಾರೆ, ಓಕೆನಾ? ಯಾವುದು ಫ್ಲವರ್ ಆಗಿದೆ ಹೇಳಿ? ಕೆಳಗೆ ಕೊಟ್ಟಿರುವಂತ ಇಷ್ಟು ಕ್ವಶನ್ ಗಳಲ್ಲಿ ಫ್ಲವರ್ ಯಾವ್ದಾಗಿದೆ? ಫೆನುಗ್ರೀಕ್ ಮೆಂತ್ಯ ಸೀಡ್ ಆಗಿದೆ, ಕ್ಯುಮನ್ ಜೀರಿಗೆ ಕೂಡ ಸೀಡ್ ಆಗಿದೆ, ಏಲಕ್ಕಿ, ಏಲಕ್ಕಿ ಕೂಡ ಸೀಡ್ ಆಗಿದೆ, ಓಕೆನಾ? ಹಾಗಾದ್ರೆ ಕ್ಲೋ
ಲವಂಗ ಏನಾಗಿದೆ ಗೊತ್ತಾ? ಲವಂಗ ಗಿಡದ ಮೊಗ್ಗು ಆಗಿದೆ, ಬಡ್ ಆಗಿದೆ. ಲವಂಗ ಫ್ಲವರ್ ಬಡ್ ಆಗಿದೆ. ಲವಂಗ ಇಸ್ ಫ್ಲವರ್ ಬಡ್. ಕ್ಲೋವ್ ಇಸ್ ಫ್ಲವರ್ ಬಡ್ ಆಗಿದೆ. ಸೊ ಕ್ಲೋವ್ ಸರಿಯಾದ ಉತ್ತರ ಆಗುತ್ತೆ. ಕ್ಲೋವ್ ಸರಿಯಾದ ಉತ್ತರ ಆಗಿದೆ. ಸಂಜಯ್ ಕುಮಾರ್ ಎಚ್ ಪಿಂದ್ರ ಅನ್ನಿಸು ಅಕಾಡೆಮಿಲಿ ಟೀಚ್ ಮಾಡ್ತಾ ಇದ್ದೀನಿ. ಸಂಜಯ್ ಲೈವ್ ನನ್ನ ರೆಫರ್ ಕೋಡು, ಕ್ಲಾಸ್ ಇಷ್ಟ ಆಗಿದ್ರೆ ಯೂಸ್ ಮಾಡಿ. ಆದಷ್ಟು ಬೇಗ ಜಾಯ್ನ್ ಆಗಿ ಸ್ಟ್ರಕ್ಚರ್ಡ್ ಕೋರ್ಸ್ಗಳನ್ನ ತಿಳ್ಕೊತಾ ಹೋಗೋಣ ಅನಕಾಡೆಮಿ ಪ್ಲಾಟ್ಫಾರ್ಮ್ ಅಲ್ಲಿ. 1 ಮಂತ್, 3 ಮಂತ್, 6 ಮಂತ್ಸ್, 1 ಇಯರ್ ಈ ರೀತಿ ಎಲ್ಲ ಪ್ಯಾಕೇಜಸ್ ಇದೆ. ದಿ ಬೆಸ್ಟ್ ಅಂದ್ರೆ 1 ಇಯರ್ ಪ್ಯಾಕೇಜ್ ಎಷ್ಟಿದೆ? 7,000 ರೂಪಾಯಿ ಫೀಸ್ ಇದೆ. ನನ್ನ ರೆಫರಲ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ 10% ಡಿಸ್ಕೌಂಟ್ ದೊರೆಯುತ್ತೆ. 6,300 ರೂಪೀಸ್ಗೆ ಯಾವ್ದಾದ್ರು ಆನ್ಲೈನ್ ಮೋಡ್ ಮೂಲಕ ಪೇಮೆಂಟ್ ಮಾಡಬಹುದು. ಕ್ರೆಡಿಟ್ ಕಾರ್ಡ್ ಅಲ್ಲಿ ಪೇಮೆಂಟ್ ಮಾಡಿದ್ರೆ ನಿಮ್ಗೆ EMI ಆಪ್ಷನ್ ಕೂಡ ದೊರೆಯುತ್ತೆ. ದಿನಕ್ಕೆ 18 ರೂಪೀಸ್ ಬೀಳತ್ತೆ, 18 ರೂಪೀಸ್ ಬೀಳತ್ತೆ. ಮಂತ್ಲಿ 583 ರೂಪೀಸ್ ಬೀಳತ್ತೆ. ಓಕೆನಾ? ಡೈರೆಕ್ಟ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಲೈವ್ ಚಾಟ್ ಜಾಯ್ನ್ ಆದ್ರೆ ಅಲ್ವಾ, ಅದ್ರ ಪಕ್ಕದಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ವಾ, ಕ್ಲಿಕ್ ಮಾಡಿದ್ರೆ ನನ್ನ ಪ್ರೊಫೈಲ್ ಲಿಂಕ್ ಕೂಡ ಸಿಗುತ್ತೆ, ಹೋಗಿ ಫಾಲೋ ಮಾಡಿ. ಹಾಗೆ ಪೇಮೆಂಟ್ ಲಿಂಕ್ ಡೈರೆಕ್ಟ್ ಆಗಿದೆ, ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ರೆಫರಲ್ ಕೋಡನ್ನ ಆಲ್ರೆಡಿ ಹಾಕೊಂಡ್ಬಿಟ್ಟು ಪೇಮೆಂಟ್ ಆಪ್ಷನ್ ಹೋಗುತ್ತೆ. ಯಾವ ಪ್ಯಾಕೇಜ್ ಬೇಕು ಸೆಲೆಕ್ಟ್ ಮಾಡ್ಕೊಂಡು ಪೇಮೆಂಟ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಯೂಸ್ ಮಾಡಿ ಜಾಯ್ನ್ ಆಗಿ. ತುಂಬಾ ಜನ ಹೇಗೆ ಜಾಯ್ನ್ ಆಗುತ್ತೆ ಅಂತ ಕೇಳ್ತಾ ಇದ್ರು, ಅದಕ್ಕೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಡೈರೆಕ್ಟ್ ಆಗಿ ಜಾಯ್ನ್ ಆಗ್ಬಹುದು. ಟೆಸ್ಟಿಮೋನಿಯಲ್ಸ್ ನಮ್ಮ ಪ್ಲಾಟ್ಫಾರ್ಮ್ ಬಗ್ಗೆ ಆಲ್ರೆಡಿ ಜಾಯ್ನ್ ಆಗಿರುವಂತ ಸ್ಟೂಡೆಂಟ್ಸ್ ಫೀಡ್ಬ್ಯಾಕ್ ಅನ್ನ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು. ಪಾಸ್ ಮಾಡಿ ನೋಡ್ಬೋದು. ಪ್ರತಿದಿನ 6 ಗಂಟೆ ಕ್ಲಾಸ್ ಇರುತ್ತೆ ಅನ್ನೊಂದು. ಪ್ರತಿದಿನ 6 ಗಂಟೆಗೆ ಲೈವ್ ಕ್ಲಾಸ್ ಇರುತ್ತೆ ಯೂಟ್ಯೂಬ್ ಅಲ್ಲಿ. KS ಟೆಸ್ಟ್ ಸೀರೀಸ್ ಸಾಲ್ವ್ ಮಾಡ್ಕೊಳ್ಳೋಣ, ಸೈನ್ಸ್ ಅಂಡ್ ಟೆಕ್ನಾಲಜಿ ಪಾರ್ಟ್ ನ. ಹಾಗೂ ಸ್ಪೆಷಲ್ ಕ್ಲಾಸ್ಗಳು ಕೂಡ ಇರುತ್ತೆ, ಫ್ರೀ ರೀತಿ ಅಟೆಂಡ್ ಮಾಡ್ಬೋದು. ಮೊನ್ನೆ ಒಂದು ಕ್ಲಾಸ್ ಇತ್ತು, ಮೇ ಬಿ ನಾಳೆ ಕ್ಲಾಸ್ ತಗೋತೀನಿ. ನಾಳೆ 3 PM ಕ್ಲಾಸ್ ತಗೊಂಡ್ರೆ ಮೆಸೇಜ್ ಬರುತ್ತೆ, ಯಾವಾಗ ಬರುತ್ತೆ ಅನ್ನೋ ನಾನು ಫಾಲೋ ಮಾಡಿದ್ರೆ ಕ್ಲಾಸ್ ತಗೋತಾ ಇದಾರೆ, 1 ಗಂಟೆಗಿದೆ ಅಂದ್ಬಿಟ್ಟು ಅವಾಗ ಕ್ಲಾಸ್ ನ ಅಟೆಂಡ್ ಮಾಡ್ಬೋದು. ತುಂಬಾ ಕ್ಲಾಸ್ ಆಲ್ರೆಡಿ ಮಾಡಿದೀನಿ, ಎಲ್ಲದನ್ನು ರೆಕಾರ್ಡ್ ಆಗಿರೋ ಸಿಗುತ್ತೆ, ಹೋಗಿ ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು. ಕ್ಲಾಸ್ ಇಷ್ಟ ಆದ್ರೆ ಲೈಕ್ ಮಾಡಿ, ಒಂದು 10 ಸೆಕೆಂಡ್ ಟೈಮ್ ತಗೊಂಡು ಶೇರ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಕೂಡ. ಯಾರಾದ್ರೂ ಇನ್ನು ನನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಸಂಜಯ್ ಕುಮಾರ್ ಎಚ್ ಪಿ ಅಂತ ಪ್ರೊಫೈಲ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಹೋಗಿ ಫಾಲೋ ಮಾಡಿ. ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಫಾಲೋ ಮಾಡಿ. ನೋಡಿ, ಅನಕಾಡೆಮಿ ವೆಬ್ಸೈಟ್ ಇದೆ, ಹಾಗೂ ಆ್ಯಪ್ ಕೂಡ ಇದೆ. ಅನಕಾಡೆಮಿ ಲರ್ನಿಂಗ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ನೀವು ನನ್ನನ್ನ ಫಾಲೋ ಮಾಡ್ಬೋದು. KPSC ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸಂಜಯ್ ಕುಮಾರ್ ಎಚ್ ಪಿ ಅಂತ ಟೈಪ್ ಮಾಡಿದ್ರೆ ನನ್ನ ಪ್ರೊಫೈಲ್ ಸಿಗುತ್ತೆ. ಇಲ್ಲಿ ಫಾಲೋ ಬಟನ್ ಬರುತ್ತೆ, ಫಾಲೋ ಮಾಡಿ ಮೆಸೇಜ್ ಮಾಡಿ ಕೇಳ್ಬೋದು. ಏನಕ್ಕೆ ಬೇರಿಸ್ತೀರ ನನಗೆ, ಮೆಸೇಜ್ ಮಾಡಿ ಕೇಳ್ಬೋದು. ಅಲ್ಲಿ ಒಂದು ಮಾಡಿರೋ ಕೋರ್ಸ್ ಡೀಟೇಲ್ ಎಲ್ಲ ಬರುತ್ತೆ, ನೆಕ್ಸ್ಟ್ ಅಪ್ಕಮಿಂಗ್ ಕೋರ್ಸ್ಗಳು ಯಾವ್ದಾವ್ದು ಅದೆಲ್ಲ ಗೊತ್ತಾಗ್ತಾ ಇರತ್ತೆ. ಇವಾಗ ನಡೀತಾ ಇರೋ ಕೋರ್ಸ್ ಯಾವುದು, PSA ಬ್ಯಾಚು, KS ಬ್ಯಾಚ್ ಅಲ್ಲಿ ಕೂಡ ಕ್ಲಾಸಸ್ ಮಾಡಿದ್ದೀನಿ, ಆಲ್ರೆಡಿ ಹಲವಾರು ಕ್ಲಾಸಸ್ನ ಮಾಡಿದ್ದೀನಿ, ಎಲ್ಲದನ್ನು ನೋಡ್ಬೋದು. ಸ್ಪೆಷಲ್ ಕ್ಲಾಸ್ಗಳು ಫ್ರೀ ಇರುತ್ತೆ, ಇದನ್ನ ನೀವೆಲ್ಲರೂ ಈಗಲೂ ಕೂಡ ಹೋಗಿ ಅಟೆಂಡ್ ಮಾಡಿ ನೋಡ್ಬೋದು. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಎಲ್ಲ ಸ್ನೇಹಿತರಿಗೆ. ನಾಳೆ ಸಂಜೆ 6 ಗಂಟೆಗೆ ಲೈವ್ ಆಗಿ ಸಿಗೋಣ. ಓಕೆನಾ? ಥ್ಯಾಂಕ್ ಯು.